ನನಗೆ ಅವಕಾಶ ಕೊಟ್ಟಂತ ರಿಷಬ್ ಶೆಟ್ಟಿ ಅವ್ರಿಗೂ ಮತ್ತು ಭರತ್ ಅವ್ರಿಗೂ ಈ ಟೀಮ್ನವ್ರಿಗೂ ನಾನು ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ನಾವು ನಿಜವಾದ ಪೊಲೀಸ್ನಲ್ಲಿ ನಿಜವಾದಂಥ ಆಕ್ಷನ್ಗಳು ಬರ್ತಾನೆ ಇರ್ತವೆ, ಅದು ನಿಜವಾದದ್ದು. ಆದರೆ ಇದ್ರ ಮುಂದೆ ನಿಂತ್ಕೊಂಡು ಮಾಡುವಂಥದ್ದು ಒಂಥರ 100 ರೌಡಿಗಳನ್ನ ಬೇಕಾದ್ರೆ ಹಿಡ್ಕೊಬಂತಕ್ಕೊಂದು ಒಳಗಾಕ್ಬಿಡ್ಬೋದು ಅದು. ಇದು ಭಾಳ ಒಂಥರ ಚಾಲೆಂಜ್, ಇದು ಏನೇನೋ ಮಾಡ್ಕೋಬೇಕು, ಎಲ್ಲನೂ ಬದಲಾವಣೆಗಳು ಕಷ್ಟನೂ ಅನ್ನಿಸ್ತು ನನಗೆ. ಆದರೆ ಭರತ್ರವರು ಹೇಳ್ತಾ ಇದ್ರು ನನಗೆ, ನೀವು ಹೆಂಗೆ ಮಾಡ್ತಿರೋ ಪೊಲೀಸಲ್ಲಿ ಹೆಂಗೆ ಮಾಡಿ ಸಾಕು, ನೀವು ಪೊಲೀಸ್ ಮಾಡ್ತಿರಲ್ಲ, ನೀವು ಮಾಡ್ತಿದ್ರಲ್ಲ ಅಂತ. ಓಹೋ, ಕರೆಕ್ಟ್ ಇವ್ರು ಹೇಳ್ತಾ ಇರೋದು, ಸರಿ ನಾನು ಹಾಗೆ ಮಾಡೋಣ, ಪೊಲೀಸ್ ಥರನೇ ಪೊಲೀಸ್ ಕೆಲಸ ಮಾಡ್ತಿದ್ದಾಗೆ ಅಂದಾಗ ಈಗ ಸರಿ ಅಂತ ಅಂದರು. ಆವಾಗ ನನಗೆ ಅನ್ನಿಸ್ತು, ಎಸ್, ನಾವು ಏನು ಮಾಡ್ತೀವೋ ಅದನ್ನೇ ಮಾಡಬೇಕು, ಒಂಚೂರು ಬದಲಾವಣೆ ಮಾಡಿದ್ರು ಸರಿ ಇರಲ್ಲ ಅಂತ. ಬಟ್ ಇಟ್ಸ್ ಎ ಅಲ್ಲ, ನಮಗೆ ಆ್ಯಸ್ ಅ ಪ್ರೊಡ್ಯೂಸರು ಸರ್ ಭಾಳ ಒಂದು ತುಂಬ ಉಳಿಸಿರೋದಂದ್ರೆ ಅದು ಉಮೇಶ್ ಸರ್, ಕಾಸ್ಟ್ಯೂಮ್ ಅವ್ರದ್ದೇ ಹಾಕೊಂಬಲ್ಲಿದ್ರು. ಇಲ್ಲ ಇಲ್ಲ, ಆ ಥರದ್ದು ಯಾವುದು ಇಲ್ಲ, ಆ ಥರದ್ದು ಯಾವುದು ಇಲ್ಲ. ಇವರು ಎಸ್ ಪಿನೇ ಆಗಿರ್ತಾರೆ. ಆಕ್ಟಿಂಗ್ ಬಗ್ಗೆನಾ, ಪೊಲೀಸ್ ನನ್ನ ಲೆಕ್ಕದಲ್ಲಿ ನನಗೆ ಬೇರೆಯವರು ಹೇಳ್ಕೊಡೋ ಅವಶ್ಯಕತೆ ಏನಿರಲ್ತು ಸಾಮಾನ್ಯವಾಗಿ, ಯಾಕೆಂದರೆ ಹೇಳ್ಕೊಡೋರು ಇವ್ರು ಇದ್ರಲ್ಲ. ಆ ಕಾರಣಕ್ಕೆ ನನಗೇನು ಇವರು ಪೊಲೀಸ್ ಮಾಡಿ ಅಂತ ಹೇಳಿದ್ರು, ಪೊಲೀಸ್ ಮಾಡಿದೆ. ಆದರೆ ಡೂಪ್ಲಿಕೇಟ್ ಗನ್ನು ಈಚೆ ಅವ್ನು ಹುಟ್ಟಿದ್ದಾನೆ ಇಲಾಖೆಯಿಂದ, ಏನಿತ್ತು ಬೇರೆ ಏನಿಲ್ಲ. ಥ್ಯಾಂಕ್ ಯು. ಬೆಳಿಗ್ಗೆ 6 ಗಂಟೆ ಸ್ಕೆಡ್ಯೂಲ್ ಅಂದರೆ ಫಸ್ಟ್ ಕಂಪ್ಲೀಟ್ ಯೂನಿಫಾರ್ಮಲ್ಲಿ ಬಂದು ನಿಲ್ಲುವಂಥವ್ರು ಇವರು ನಮ್ಮನ್ನ, ಇನ್ನೂ ಕ್ಯಾಮ್ರಾ ಗಿಮ್ರಾ ಎಲ್ಲ ಬರೋಕ್ಕೂ ಮುಂಚೆ. ಟೈಮ್ ಅಂದರೆ ಶಿಸ್ತು, ಅಂದರೆ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಶಿಸ್ತು ಅನ್ನೋದಲ್ಲಿ ಬೇಕು. ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದವ್ರು, ಶೂಟಿಂಗ್ ಬಂದಾಗ ಬಂದಿಲ್ಲ ಅವರು, ಎಲ್ಲ ವಿತ್ ಯೂನಿಫಾರ್ಮ್ ಬಂದು ರೆಡಿಯಾಗಿ ಬಂದುಬಿಟ್ಟು.